ಪ್ರಿಯ ವೀಕ್ಷಕರೇ, ಈ ಸಂದರ್ಶನದಲ್ಲಿ ತುಮಕೂರು ಜಿಲ್ಲೆಯ ಕುಣಿಗಲ್ ಪುರಸಭೆ ವಾರ್ಡ್ ನಂಬರ್ 18 ಹಾಲಿ ಸದಸ್ಯರಾಗಿರ್ತಕ್ಕಂಥ ಹಾಗೂ 2 ಬಾರಿ ಸತತವಾಗಿ ಸದಸ್ಯರಾಗಿ ಸಮಾಜ ಸೇವೆಗಳಲ್ಲಿ ತೊಡ್ಕೊಂಡಿರ್ತಕ್ಕಂತಹ ಹಾಗೂ 2000 ಇಸ್ವಿದಿಂದಲೇ ಹಲವಾರು ವರ್ಷಗಳಿಂದಲೂ ಸಮಾಜ ಸೇವೆಗಳಲ್ಲಿ ತೊಡ್ಕೊಂಡಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಕೆಂಪಣ್ಣ ಅಲಿಯಾಸ್ ಪಾಪಣ್ಣನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಎಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಎಲ್ಲ ಜನತೆಗೆ ನಮಸ್ಕಾರ ಹೇಳುತ್ತಾ ಸರಿ, ತಮ್ಮ ಮಾತುಗಳು ಪ್ರಾರಂಭಿಸೋಕ್ಕಿಂತ ಮುಂಚೆ ತಮ್ಮ ಕಿರು ಪರಿಚಯ ನಮ್ಮ ವೀಕ್ಷಕರಿಗೆ ಕೊಡಬೇಕಂತ ಕೇಳಿಕೊಳ್ತೇನೆ. ನಾನು ಒಬ್ಬ ಸಪ್ಗನಹಳ್ಳಿ ಒಬ್ಬ ರೈತನ ಮಗ ಆದ ಕೆಂಪಣ್ಣವರು ಪಾಪಣ್ಣನವರು. ನಾನು ಇಲ್ಲಿ ಸುಮಾರು ಕುಣಿಗಲ್ ಟೌನಿಗೆ ಬಂದು 25-30 ವರ್ಷ ಆಯಿತು. ರಾಜಕಾರಣಕ್ಕೆ ನಾನು ಸುಮಾರು ಒಂದು 18 ವರ್ಷದಿಂದ ರಾಜಕಾರಣಕ್ಕೆ ತೊಡ್ಕೊಂಡಿದ್ದೀನಿ. ನನಗೇನು ಹಿಂದೆ ಈ ಬಡವರು ಇದ್ದಾರೆ, ಹಿಂದೆ ಹಿಂದುಳಿದವರು ಎಲ್ಲ ವರ್ಗಕ್ಕೂ ನಾನೊಂದು ಸಮಾಜ ಸೇವೆ ಮಾಡಬೇಕು, ಒಳ್ಳೆ ನಮ್ಮ ಒಂದು ವಾರ್ಡಲ್ಲಿ ಕೆಲವೊಂದು ಕೆಲಸ ಅಭಿವೃದ್ಧಿ ಮಾಡಬೇಕು, ಜನ ಉದ್ದೇಶ ತಗೊಂಡು ಬಂದಿದ್ದೀವಿ ಸರಿ. 2 ಬಾರಿ ಸತತವಾಗಿ ತಾವು ಸದಸ್ಯರಾಗಿದ್ರಿ. ಎರಡು ಬಾರಿ ಸದಸ್ಯರಾಗಿದ್ದೀವಿ. ಜನ ಅವತ್ತು ನಾನು ಇಲ್ಲಿ ಬಂದು ನಾನು ಒಂದು ಮನೆ ಮಾಡ್ಕೊಂಡು ಹೊಸಿ ಮಂಡಿ ಬಂದಾಗ ಇಲ್ಲಿ ಬಂದು ಕೆಲವೊಂದು ಹಿಂಗೆ ವಾಕ್ ಮಾಡ್ತಾ ಇದ್ದು ಕರೆ ಇಡೀ ವಾರ್ಡಲ್ಲಿ ಅಭಿವೃದ್ಧಿ ಕಾಣಿಸಿರಲಿಲ್ಲ. ಆವಾಗ ಜನಗಳೆಲ್ಲ ನನ್ನ ಕರೆದು ಪ್ರಚಾರ ಮಾಡ್ಕೊಂಡು ನಿಮ್ಮಂತರು ಇದು ಕೆಲಸ ಮಾಡೋಕ್ಕೆ ಒಳ್ಳೆ ಅಭಿವೃದ್ಧಿ ಮಾಡೋಕ್ಕೆ ನಿಮಗೊಂದು ಆಸಕ್ತಿ ಇದೆ, ನೀವೆಲ್ಲ ಬಂದು ಎಲೆಕ್ಷನ್ ನಿಂತ್ಕೋಬೇಕು ಅಂತ ಅವತ್ತು ನಮ್ಮ ಹಿಂದಿನ ನಿಂಗಪ್ಪನವ್ರು MLA ಇದ್ದರು. ಅವತ್ತು ನಾನು ಎಲ್ಲರಿಗೂ ನಿಂಗಪ್ಪನವ್ರಿಗೆ ಸಪೋರ್ಟ್ ಮಾಡಿ ಜನಗಳೆಲ್ಲ ಒಂದು ಪಕ್ಷಕ್ಕೆ ಅವತ್ತು ಸಪೋರ್ಟ್ ಮಾಡಿ ನಿಂತ್ಕೊಳ್ಳೇಬೇಕು ನೀವು ಅಂತ ಸೇವೆ ಮಾಡೋಕ್ಕೆ, ಜನಸೇವೆ ಮಾಡೋಕ್ಕೆ ಅಂತ ಜನ ಕರ್ಕೊಂಬಂದು ನನಗೆ ನಿಲ್ಲಿಸಿದ್ರು. ಸರಿ, ಅಲ್ಲಿಗೆ ಇವತ್ತಿಗೆ ಸಂಪೂರ್ಣವಾಗಿ 11 ವರ್ಷ ಕಾಲ ತಾವು ಸದಸ್ಯರಾಗಿ ಇಲ್ಲಿ ಸೇವೆಗಳನ್ನು ಸಲ್ಲಿಸಿದ್ದೀರಿ. ಇಲ್ಲಿ ತಮ್ಮ ವಾರ್ಡಿನ ಜನರಿಗೆ ವಾರ್ಡ್ ನಂಬರ್ 18 ಆಯ್ಕೆ ಆಗಿ ಬಂದ ನಂತರ ತಾವು ಏನೇನು ಅಭಿವೃದ್ಧಿಗಳನ್ನು ಮಾಡಿದ್ರಿ? ಸುಮಾರು ಮೂಲಭೂತ ಸೌಕರ್ಯಗಳು, ಚರಂಡಿ ಇರ್ಬೋದು, ಡಾಂಬರೀಕರಣ ಇರ್ಬೋದು, ಕುಡಿಯೋ ನೀರು ಇಲ್ಲಿ ಭಾಳ ಕೊರತೆ ಇತ್ತು ಹಿಂದೆ. ಸುಮಾರು ಒಂದು ನೀರು ಜನಗಳಿಗೆ 3 ದಿವಸ, 4 ದಿವಸ, 5 ದಿವಸ, 8 ದಿವಸ ಅದು ನೀರು ಕೊಡೋಕ್ಕಾಗ್ತಾ ಇರಲಿಲ್ಲ ಹಿಂದೆ ಇದ್ದಂಥ ಇಲ್ಲಿ ರಾಜಕಾರಣಿಯವರು. ನಾವು ಬಂದಮೇಲೆ ಇಡೀ ಇವತ್ತು ನಂದು ಒಂದು 1000 ಕುಟುಂಬ ಇದೆ ಇಲ್ಲಿ, 1000 ಮನೆ ಕುಟುಂಬ ಇದೆ. 1000 ಮನೆ ಕುಟುಂಬಕ್ಕೂ ಕೂಡ ನನಗೆ ಸಮಾಜ ಸೇವೆ ಮಾಡಬೇಕು ಅಂತ ಏನು ಆಸಕ್ತಿ ಇತ್ತೋ ಅದನ್ನು ನಾನು ಉಳಿಸ್ಕೊಂಡು ಏನು ಮಾಡಬೇಕು ಅಂತ ಪ್ರಯತ್ನ ಪಟ್ಟನೋ ಇವತ್ತು ಎಲ್ಲ ಮನೆಗೂ ಎಲ್ಲ ಜನತೆಗೂ ನೀರನ್ನ ನಾನು ಸಾಕಷ್ಟು ಕೊಟ್ಟಿದ್ದೀನಿ ನಮ್ಮ ಪುರಸಭೆ ಮುಖಾಂತರ, ನಮ್ಮ ಸಂಸದರು ಮುಖಾಂತರ, ನಮ್ಮ ಡಾಕ್ಟರ್ ರಂಗನಾಥ್ರವ್ರ ಮುಖಾಂತರ, ನಮ್ಮ ಶಾಸಕರು, ಹೆಚ್ಚಿನ ಶಾಸಕರು ಆಸಕ್ತಿ ಇದೆ. ಆಮೇಲೆ ಇನ್ನೂ ಹೆಚ್ಚಿನ ಅಭಿವೃದ್ಧಿಗೆ ಈಗ ಸುಮಾರು 3-4 ಕಿಲೋಮೀಟ್ರು ಡ್ರೈನ್ ಮಾಡಿಸಿದ್ದೀನಿ, 4 ಕಿಲೋಮೀಟ್ರು, 5 ಕಿಲೋಮೀಟ್ರು ಡಾಂಬರೀಕರಣ ಮಾಡಿಸಿದ್ದೀನಿ. ಇಲ್ಲಿ ಎಂಪೈರು ಮಾರ್ಗದರ್ಶನದಲ್ಲಿ ಎಂಪೈರ್ದು ಗ್ರ್ಯಾಂಡ್ ತಂದು ಕುಡಿಯೋ ನೀರು ಅವರು ನನಗೆ ಮಾಡಿಕೊಟ್ಟಿದ್ದಾರೆ. ಸುಮಾರು ಒಂದು ದಿನ 400-500 ಕ್ಯಾನ್ ಹೋಗುತ್ತೆ, 1 ರೂಪಾಯಿ 2 ರೂಪಾಯಿಗೆ ಒಂದು 15 ಲೀಟ್ರ್ ನೀರು ಹೋಗುತ್ತೆ. ಸಾಕಷ್ಟು ನಮ್ಮ ಸಂಸದರು ನನಗೆ ಬಂಧಿಸಿದ್ದಾರೆ. ನಾನು ಅವರ ಕೆಲಸ ಅಭಿವೃದ್ಧಿ ನೋಡಿ ಮೆಚ್ಚುಗೆಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ಸುಮಾರು ಅಭಿವೃದ್ಧಿನ ನಾವು ಕೂಡ ಕೈ ತಗತಾ ಇದ್ದೀವಿ. ಆಮೇಲೆ ಸುಮಾರು ನಮ್ಮ ಸಂಸದರನ್ನ ನಾನು ಒಂದು ಚರ್ಚೆ ಮಾಡಿ ಕೆರೆ ಎರಿ ಮೇಲೆ ಕೆಲಸ ಸುಂದರೀಕರಣ ಆಗಬೇಕು ಅಂತ ಕೇಳಿದಾಗ ಅದ ಕಡೆ ಎಲ್ಲ ಮಾಡಿದರು, ನಮ್ಮ ಸಂಸದರು ಅಲ್ಲೇ ಮಾಡಿದ್ದಾರೆ, ಸುಮಾರು ಆ ಕಡೆ ಭಾಗದಲ್ಲಿ ಎಲ್ಲ ಮಾಡಿದ್ದಾರೆ. ಸರ್, ಮತ್ತೆ ಇನ್ನೂ ನಮಗೆ ಇಷ್ಟೆಲ್ಲ ಆಗಬೇಕಾಗಿದೆ ಅಂತಂದಾಗ ನಮ್ಮ ಡಾಕ್ಟರ್ ರಂಗನಾಥ್ ಸರ್ ಅವರು, ನಮ್ಮ DK ಸುರೇಶ್ ಸರ್ ಅವರು ಒಂದು 4.90 ಕೋಟಿ DPR ಮಾಡಿಸಿದ್ದಾರೆ. ಸುತ್ತ ಸುಂದರೀಕರಣ ಮಾಡಿ ಲೈಟು ಮಾಡಿ ಇಡೀ ಹೌಸಿಂಗ್ ಬೋರ್ಡು ಸುತ್ತಮುತ್ತ ಒಂದು ಸುಂದರೀಕರಣ ಮಾಡಿ ವಾಕ್ ಪಾರ್ಕ್ ಮಾಡೋಕ್ಕೆ ಅಂತ 4.90 ಕೋಟಿ ನಮ್ಮ ಡಾಕ್ಟರ್ ರಂಗನಾಥ್ ಸರು, DK ಸುರೇಶ್ ಸರು DPR ಮಾಡಿಸಿ ಈಗ ಆಲೆ ಟೆಂಡರ್ ಕರೆದು ಅಭಿವೃದ್ಧಿ ಹಂತದಲ್ಲಿದೆ. ಸರಿ, ತುಂಬ ಸಂತೋಷ ಆಯಿತು. ತಾವು ಮಾತಾಡ್ತಾ ಇರೋದಂಥ ಸಂದರ್ಭದಲ್ಲಿ ಕುಡಿಯೋ ನೀರಿನೂ ಬಹಳ ಪ್ರಭಾವ ಇತ್ತು ಇಲ್ಲಿ, ತಾವು ಬಂದ ಮೇಲೆ ಅದಕ್ಕೆ ಸಂಪೂರ್ಣವಾಗಿ ಬಗೆಹರಿಸಿದ್ರಿ ಅಂತ ಹೇಳಿದ್ರಿ. ಯಾವ ರೀತಿಯಿಂದ ಬಗೆಹರಿಸಿದ್ದೀರಾ? ಮೋಟರ್ಸ್ಗಳಿಂದ ಅಥವಾ ಹೊಳೆ ನೀರು ಏನಾರ ತಂದಿದ್ದೀರಾ? ಕೆರೆ ನೀರಿಂದ ಏನಾರ ಸಪ್ಲೈ ಮಾಡಿದ್ದೀರಾ? ಏನಾರ ಟ್ಯಾಂಕ್ಗಳನ್ನು ಕಟ್ಟಿಸಿ ಅದಕ್ಕೆ ಏನಾರ ವ್ಯವಸ್ಥೆ ಮಾಡಿದ್ದೀರಾ? ಯಾವ ರೀತಿಯಿಂದ ಬಗೆಹರಿಸಿದ್ದೀರಾ? ಇಲ್ಲಿ ಸುಮಾರು ನಾನು ಬಂದಾಗ ಸುಮಾರು ಬೋರ್ಗೋಲು ಜಲ ಕಮ್ಮಿ ಇತ್ತು. ನಾನು ಬಂದಮೇಲೆ ಸುಮಾರು 7-8 ಬೋರ್ಗೋಲ್ಗಳನ್ನ ಕೊಳವೆ ಬೋರ್ಗಳು ಕೊರೆಸಿ
ನಾನು ಎಷ್ಟು ದಿನಕ್ಕೆ ನೀರು ಕೊಡುವ ದಿನ ದಿನ ನೀರು ಕೊಡ್ಬೋದ 24 ಅವರ್ ನೀರು ಕೊಡೋ ರೀತಿಲಿ ಎಲ್ಲ ಸುದ್ದ ನೀರು ಕುಡಿಯೋ ನೀರು ಇರ್ಬೋದು. ಈಗ ಶಾಶ್ವತ ಕುಡಿಯೋ ನೀರು ಮಾಡಿದ್ರು ಅದ್ರಲ್ಲಿ ತಂದಿರ್ಬೋದು. ಎಲ್ಲ ಲೈನ್ಗಳು ಹೊಸ ಲೈನ್ ಮಾಡಿಸಿ ಸಾಕಷ್ಟು ಎಲ್ಲ ಮನೆಗಳಿಗೂ ಒಂದೇ ರೀತಿಲಿ ಯಾರೋ ಜಾತಿ ಇದು ರಾಜಕಾರಣನ ಹಿಂಗಿಸ್ತಲ್ಲ ಎಲ್ಲ ಒಂದೇ. ನಾವು ಗೆದ್ದಮೇಲೆ ಸಮಾನತೆಯಿಂದ ನಾವು ಪಕ್ಷ ಗೆದ್ದಮೇಲೆ ಸಮಾನತೆಯಿಂದ ಎಲ್ಲರೂ ಒಂದೇ ಚೆನ್ನಾಗಿರ್ಬೇಕು. ನಮ್ಮ ಜನ ಚೆನ್ನಾಗಿದ್ರೆ ನಾವು ಚೆನ್ನಾಗಿರೋ, ನಮ್ಮ ನಾಡು ಚೆನ್ನಾಗಿದೆ ನಾವು ಚೆನ್ನಾಗಿರ್ಬೋದು ಅಂತ ಅಭಿವೃದ್ಧಿಗೆ ಸಾಕಷ್ಟು ಒತ್ತು ಕೊಟ್ಟಿದ್ದೀವಿ. ತುಂಬಾ ಸಂತೋಷದ ಸುದ್ದಿ ಇದು. ಎಲ್ಲರಿಗೂ ಸಮಾನತೆಯಿಂದ ತಾವು ಸುಮಾರು ನೀರಿನ ಕುಡಿಯೋಕ್ಕೋಸ್ಕರ ನೋಡಿ ಹೊಟ್ಟೆಗೆ ತಿನ್ನದಂತ ಆಹಾರ ಕುಡಿಯದಂತಹ ನೀರು ಯಾವುದು ಭೇದ ಇಲ್ದಂಗೆ ಹರಿತಾ ಇರೋದು. ನಾವು ಜನ ಭೇದ ಮಾಡಿಬಿಟ್ಟು ಪಕ್ಷದ ಗಲಾಟೆಗಳನ್ನಾಗಿರಲಿ ಜಾತಿಯ ಭೇದಗಳನ್ನಾಗಿರಲಿ ಮಾಡೋದು ದೊಡ್ಡ ತಪ್ಪಾಗತ್ತೆ. ಅದಕ್ಕಾಗಿ ತಾವು ಒಂದು ಸಮಾನತೆ ಕೊಟ್ಟು ಮಾಡಿದ್ದೀರಿ ಅಂದರೆ ತಮಗೆ ಒಂದು ಸಲಾಮನ್ನು ಮಾಡುತ್ತಾ ನಾನು ಮಾತುಗಳನ್ನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಮುಖ್ಯವಾಗಿ ತಮ್ಮ ವಾರ್ಡಿನ ಎಲ್ಲಿಂದ ಎಲ್ಲಿವರೆಗೆ ಸೀಮಿತವಾಗಿರುತ್ತೆ ಅಲ್ಲಿ ಸಿಮೆಂಟ್ ರಸ್ತೆಗಳನ್ನು ತಾವು ಮಾಡಿದ್ದೀರಿ ಅಂತ ಹೇಳಿದಿರಿ, ಗುರುತಿಸಿ ದಯವಿಟ್ಟು ಮಾತಾಡಿ. ಡಾಮರೀಕರಣ ಮಾಡಿದಿರಿ, ಎಲ್ಲಿಂದ ಎಲ್ಲಿವರೆಗೆ ಹಾಕಿದಿರಿ ಅಂತ ಒಂದು ಗುರುತಿಸಿ ನಮ್ಮ ವೀಕ್ಷಕರ ಮುಂದೆ ಬಿಡಿಸಿ ಮಾತಾಡಬೇಕಂತ ಕೇಳ್ತಾ ಇದ್ದೇನೆ. ಸುಮಾರು ನನಗೆ 3 ರಸ್ತೆ ಬರ್ತವೆ. ಮೇನ್ ರೋಡು ಬಿ ಎಂ ರಸ್ತೆಯಿಂದ ಡಿಗ್ರಿ ಕಾಲೇಜಿಂದ ಒಂದು ಗಣೇಶ ದೇವಸ್ಥಾನ ರಸ್ತೆ ಬರುತ್ತೆ. ಇದು ತಿರ್ಗಾ ಬಿ ಎಂ ರೋಡ್ ಮುಖ್ಯ ರಸ್ತೆಯಿಂದ ಔಸಿಂಬಾಡು ಬಿ ಎಂ ರಸ್ತೆ ಬರುತ್ತೆ. ಇಂಡಿಯಾಸ್ಟೈಲು ಇಲ್ಲಿ ಎ ಪಿ ಎಂ ಸಿಯಿಂದ ಒಂದು ರಸ್ತೆ ಮೇನ್ ರೋಡ್ ಬರುತ್ತೆ. ಎಲ್ಲ ಲಿಂಕಿಗೆ ಔಸಿಂ ನನ್ನ ವಾರ್ಡ್ಗೆ ಎಷ್ಟು ಲಿಂಕ್ಗಳು ರಸ್ತೆ ಬಂದರೆ ಈ ವಾರ್ಡ್ಗೆ ಎಷ್ಟು ಮುಖ್ಯ ರಸ್ತೆಗಳು ಅನುಕೂಲ ಆಗುತ್ತೋ ಅಷ್ಟು ರಸ್ತೆಗಳನ್ನು ಕೈಗೆ ತಗೊಂಡಿದ್ದೀನಿ. ಅಷ್ಟನ್ನು ತಗೊಂಡು ಇನ್ನು ಮುಂದೆ ಒಂದು ಸ್ವಲ್ಪ ಕಾಮಗಾರಿ ಉಳಿದಿದೆ, ಇನ್ನೂ ಒಂದು 20-30% ಉಳಿದಿದೆ. ಅಷ್ಟು ಕಾಮಗಾರಿಗೆ ನಮ್ಮ ಹೆಚ್ಚಿನ ಶಾಸಕರಾದಂಥ ಡಾಕ್ಟರ್ ರಂಗನಾಥ್ ಸರ್ ಅವರು, ಡಿ ಕೆ ಸುರೇಶ್ ಸರ್ ಅವರು ಒಂದು 5 ಕೋಟಿ ರೂಪಾಯಿ ಈಗ ಮುನ್ಸಿಪಲಿ ತಂದು ಡಿಪೇರ್ ಮಾಡ್ತಾ ಇದ್ದಾರೆ ನಮ್ಮ ಸಂಸದರು. ಆ ನಮ್ಮ ಸಂಸದರು ನಮ್ಮ ಡಾಕ್ಟರ್ ರಂಗನಾಥ್ ಸರ್ ಅವರು ಅವರ ಒಂದು ಕಾರ್ಯಕ್ರಮದಲ್ಲಿ ಈಗಿರೋವಂಥ ಇನ್ನೆಷ್ಟು ಕಾಮಗಾರಿ ಉಳಿದಿದೆ ಅಷ್ಟು ಕಾಮಗಾರಿಗಳನ್ನ ಇನ್ನು ಮುಂದಿನ ಹಂತದಲ್ಲಿ ಒಂದು ಸುಮಾರು ನಮ್ಮ ಶಾಸಕರಿಗೆ ಹೇಳಿದ್ದೀನಿ ಇಷ್ಟು ಕೆಲಸಗಳು ಆಗಬೇಕು ಅಂತ. ವಾರ್ಡೇಜು ಬರ್ತಾ ಇದ್ದಾರೆ, ವಾರ್ಡ್ಗಳಲ್ಲೂ ಬಂದು ನೋಡ್ತಾ ಇದ್ದಾರೆ. ಅಷ್ಟನ್ನು ಕೂಡ ಡಿ ಪಿ ಆರ್ ಮಾಡೋಕ್ಕೆ ಸಂಬಂಧಪಟ್ಟ ಇಲಾಖೆ ನಮ್ಮ ಇಂಜಿನಿಯರ್ ಚೀಫ್ ಆಫೀಸರ್ ಇರ್ಬೋದು ಅವ್ರಿಗೆಲ್ಲ ಡಿ ಪಿ ಆರ್ ಮಾಡೋಕ್ಕೆ ಆಲೇ ಮಾಹಿತಿ ಕೊಟ್ಟು ಆಲೇ ವಾರ್ಡ್ ಸಮೇತ ರೋಡ್ ಸಮೇತ ತಂದು ನಮಗೆಲ್ಲ ಡಿ ಪಿ ಆರ್ ಮಾಡಿಕೊಡ್ಬೇಕು. ನಾನು ಇನ್ನು ಮುಂದಿನ ದಿನದಲ್ಲಿ ಇಡೀ ನನ್ನ ತವನ್ನ ಒಳ್ಳೆ ಯಂತ್ರ ತರಬೇಕು ಅಂತ ನಮ್ಮ ಹೆಚ್ಚಿನ ನಾಯಕರಾದಂಥ ಡಾಕ್ಟರ್ ರಂಗನಾಥ್ ಸರ್ ಅವರು ಅಭಿವೃದ್ಧಿಗೆ ನೋಡಿದ್ದಾರೆ ಮುಂದೆ ಇದರಲ್ಲಿದ್ದಾರೆ. ತುಂಬ ಸಂತೋಷ ಆಯಿತು. ಅಂದರೆ ಇನ್ನು ಸದ್ಯದರಲ್ಲಿ ಇನ್ನೂ ಪ್ರಾರಂಭ ಆಗಲಿಲ್ಲ, ಆಗ್ತಾ ಇದೆ ಅಂತ ಹೇಳಿದ್ರಿ. ತುಂಬ ಸಂತೋಷ ಸುದ್ದಿ ಇದು. ಸರಿ, ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳಲ್ಲಿ ತಾವು ನೋಡಿರದಂತಹ ಪ್ರಕಾರ ನೀರಿನ ವ್ಯವಸ್ಥೆಗಳನ್ನು ಆಗಿರ್ಬೋದು, ರಸ್ತೆಗಳ ನಿರ್ಮಾಣಗಳನ್ನು ಆಗಿರ್ಬೋದು, ಮೂರನೇದಾಗಿ ಮುಖ್ಯವಾಗಿ ವಿದ್ಯುತ್ ದೀಪದ ಬಗ್ಗೆ ವಿಚಾರ ಬರುತ್ತೆ. ತಮ್ಮ ವಾರ್ಡಿನ ಜನರಿಗೆ ಕತ್ಲಲ್ಲಿರ್ತಕ್ಕಂತಹ ಜನರಿಗೆ ಬೆಳಕಲ್ಲಿ ತರಬೇಕು ಅಂತಾನೆ ರಾಜ್ಯ ಸರ್ಕಾರ ಗದ್ದೆ ಬಲ ಹೋಗದಂತಹ ದಾರಿಗಳಿಗೂ ಕೂಡ ದೀಪಗಳನ್ನು ಉರಿಸಬೇಕು ಅಂತ ಒಂದು ಆದೇಶ ನೀಡಿತ್ತು. ಮತ್ತು ಪ್ರತಿಯೊಂದು ದಾರಿಯಲ್ಲೂ ಕೂಡ ರಸ್ತೆಗಳನ್ನು ವ್ಯವಸ್ಥೆ ಸರಿ ಇರಬೇಕು ಅಂತ ಎಲ್ ಇ ಡಿ ಬಲ್ಬ್ಗಳನ್ನು ಆಗಿರಲಿ, ಸೋಲಾರ್ ಬಲ್ಬ್ಗಳನ್ನು ಆಗಿರಲಿ, ಮತ್ತು ಈ ಥರ ಒಂದು ಮರ್ಕ್ಯೂರಿ ಬಲ್ಬ್ಗಳನ್ನು ಆಗಿರಲಿ ಉರಿಸಬೇಕು ಅಂತಲೂ ಪ್ರಾರಂಭಿಸಿತ್ತು. ತಮ್ಮ ಅವಧಿಯಲ್ಲಿ ತಮ್ಮ ವತಿಯಿಂದ ಮಾಡಿರೋದಂತಹ ವಿದ್ಯುತ್ ದೀಪದ ಬಗ್ಗೆ ಏನಾದರೂ ಕೆಲಸ? ನಾನು ಆ ಲೈಟಿಗೆ ಸಂಬಂಧಪಟ್ಟಂಗೆ ಏನು ಹೇಳೋದು ಅಂದರೆ, ನನ್ನ ವಾರ್ಡ್ಗೆ ಐಮಾಸ್ ದೀಪ ಬರ್ತದೆ, 3 ಸ್ಯಾಂಕ್ಷನ್ ಮಾಡ್ಕೊಂಬಂದೆ. 3 ಸ್ಯಾಂಕ್ಷನ್ ಮಾಡ್ಕೊಂಬಂದಾಗ ಏನಾಗ್ತೋ ಕೆಲವು ಜಾಗದ ಕೊರತೆ ಆಯಿತು. ಕೆಲವು ರಾಜಕಾರಣಿಗಳು 3 ಲೈಟ್ ಹಾಕಿದ್ರೆ ಪಾಪ ನನಗೆ ಹೆಸರು ಬರ್ತದೆ ಅನ್ನೋ ಒಂದು ರೀತಿಯಲ್ಲಿ ಅಡೆತಡೆಗಳಾದ ಅವನು ಕೂಡ ಫೇಸ್ಟ್ ಮಾಡಿ ಒಂದು ಆಗ್ತೆ, 2 ಲ್ಯಾಪ್ಸ್ ಆಯಿತು, 2 ಐಮಾಸ್ ಲೈಟ್ಗಳು. ಆಮೇಲೆ ಇಡೀ ಎಲ್ಲ ಎಲ್ ಇ ಡಿ ಲೈಟು ಪ್ರತಿಯೊಂದು ಬೀದಿಲೂ ಒಂದು ಸಣ್ಣ ಒಂದು ಬಲ್ಪು ಮಣ್ಕ ಉರಿಯೋದು. ಇವತ್ತು ಎಲ್ಲ ಬೀದಿಗೆ ಹೋದರೂ ನಾನು ಯಾವುದೇ ಬೀದಿಗೆ ಒಂದು ಕಟ್ಟಬೇಕು ಆ ಬೀದಿ ಈ ಬೀದಿ ಅಂತ ರಾಜಕಾರಣ ಮಾಡಿಲ್ಲ. ನಾನು ಒಂದೇ ಸಮಾತವೆ ಎಲ್ಲರೂ ನಾನು ಒಂದೇ ರೀತಿಯಲ್ಲಿ ಎಲ್ಲ ಬೀದಿಗೆ ಹೋದ್ರೂ ಲೈಟಿನ ಕೊರತೆ ಪ್ರತಿಯೊಂದು ಬೀದಿಗೂ ಎಲ್ ಇ ಡಿ ಲೈಟು, ಟ್ಯೂಬ್ ಲೈಟ್ ಇರ್ಬೋದು, ಮರ್ಕ್ಯೂರಿ ಇರ್ಬೋದು, ಎಲ್ಲನೂ ಕೂಡ ಲೈಟಿಂದನೂ ಕೂಡ 100%. ಮಾಡಿದ್ದೀವಿ. ಆಮೇಲೆ ರೇಷನ್ ಸೊಸೈಟಿ ಬೇರೆ ವರ್ಲ್ಡಲ್ಲಿ ಇತ್ತು, ಬೇರೆ ಇಲ್ಲಿ ಗಾಂಧಿ ವಾಸವಿ ಅಂತ ಅಲ್ಲೋಗಿ ತರ್ತಿದ್ರು, ಅದನ್ನು ಕೂಡ ಇದೇ ವಾರ್ಡಿಗೆ ತಂದು ಇದೇ ವಾರ್ಡಲ್ಲಿ ನಾನು ಒಂದು ಒಳ್ಳೆ ಅಭಿವೃದ್ಧಿ ನಮ್ಮ ಜನ ಅಲ್ಲಿ ಹೋಗ್ಬೇಕಲ್ಲ ಅಂದ್ಬಿಟ್ಟು ಇಲ್ಲೇ ಮಾಡಿಸಿದ್ದೀನಿ. ಆಮೇಲೆ ಇದಿರ್ಬೇಕು, ಅದು ಇಲ್ಲಿ ಪಾರ್ಕ್ ಇರ್ಬೋದು ಕೆಲವೊಂದು. ಆಮೇಲೆ ಅಂಗನವಾಡಿ ಇರಲಿಲ್ಲ, ಅಂಗನವಾಡಿ ಇಲ್ಲೇನು ಸಾಕಷ್ಟು ಸಮ ಪಡೆ ಅದನ್ನು ಕೂಡ ಮಾಡಿಸಿದ್ದೀನಿ. ಟೋಟಲಿ ಮೂಲಸೌಕರ್ಯ ಏನು ಬೇಕಾಗಿದೆ ನನ್ನ ವಾರ್ಡ್ಗೆ
ಎಷ್ಟು ಅಗತ್ಯ ಇದೆಯೋ ಅಷ್ಟನ್ನು ಕೂಡ ನಾನು ಪ್ರಾಮಾಣಿಕವಾಗಿ ಓಡಾಡಿದ್ದೀನಿ. 100ಕ್ಕೆ 100 ಆಗಿದ್ರು 70-70% ಅಂತೂ ಪ್ರಾಮಾಣಿಕ. ತುಂಬಾ ಸಂತೋಷ. ಅಂಗನವಾಡಿ ವಿಚಾರ ನಾನೇ ಕೇಳ್ತಾ ಇದ್ದೆ, ಅಷ್ಟೊಳಗೆ ತಾವೇ ತಿಳಿಸಿದಿರಿ. ಅಂಗನವಾಡಿ ಎಷ್ಟಿದಾವೆ ಅಲ್ಲಿ ಸ್ವಚ್ಛತೆಗಾಗಿ, ಗರ್ಭಿಣಿ ಮಹಿಳೆಯವರಿಗಾಗಿರ್ಲಿ, ಬಾಣತಿ ಮಹಿಳೆಯವರಿಗಾಗಿರ್ಲಿ, ಸಣ್ಣ ಸಣ್ಣ ಮಕ್ಕಳಿಗಳಿಗೂ ಅಲ್ಲಿ ಆಹಾರಗಳನ್ನ, ಬಿಸಿ ಊಟವನ್ನ ಮಧ್ಯಾಹ್ನ ಹೊತ್ತು ಸಿಗ್ಬೇಕು ಅಂತ ರಾಜ್ಯ ಸರ್ಕಾರ ಒಂದು ಯೋಜನೆ ತಂದಿತ್ತು. ಅದರ ಪ್ರಕಾರ ಸ್ವಚ್ಛತೆಯನ್ನು ಯಾವ ಥರ ಕಾಪಾಡಿಸ್ತಾ ಇದ್ದೀರಾ ಆ ಕಡೆ? ಅವರಿಗೂ ನೀರಿನ ವ್ಯವಸ್ಥೆಗಳನ್ನಾಗಿರಲಿ, ಶೌಚಾಲಯಗಳನ್ನಾಗಿರಲಿ ಏನಾರು ಮಾಡಿಕೊಟ್ಟಿದ್ದೀರಾ ಅಲ್ಲಿಗೆ? ನಾನು ಏನು ಅಂಗನವಾಡಿಗೆ, ಅದು ಟೆಂಪ್ರವರಿ ಜಾಗ ಇಲ್ಲ ಅವ್ರಿಗೆ, ಒಂದು ದಂತಾಲಯ ಇತ್ತು, ಆ ದಂತಾಲಯ ತೆರವು ಮಾಡಿ ನಮ್ಮಲ್ಲಿ ಇಲ್ಲಿ ದಂತಾಲಯ ಯಾರು ಹೋಗ್ತಿರ್ಲಿಲ್ಲ, ಅದಕ್ಕೆ ಅದು ನಡೀತಾ ಇರಲ್ಲ, ನಿಂತೋಗಿದ್ದು. ಅದನ್ನು ತೆರವು ಮಾಡಿ ಬೇರೆ ಅವ್ರ ಕಡೆಯಿಂದ ಆಫೀಸ್ ಅವ್ರ ಕಡೆಯಿಂದ ನಾನು ಕೀ ಇಸ್ಕೊಂಡು ಅಂಗನವಾಡಿ ಟೆಂಪ್ರವರಿ ನಾನು ಒಂದು ಪಾರ್ಕಲ್ಲಿ ಮಾಡ್ಕೊಟ್ಟಿದ್ದೀನಿ. ಆ ಮಕ್ಕಳು ಹೋಗೋಕ್ಕೆ ಒಂದು ಒಂದು ಈ ಪಾರ್ಕ್ ಟೈಲ್ಸ್ ಅಂತ ಬರ್ತದೆ, ಅದಕ್ಕೂ ಕೂಡ ಹಾಕಿ ಆ ಮಕ್ಕಳಿಗೆ ಅನುಕೂಲ ಆಗೋ ರೀತಿಲಿ ಎಲ್ಲಾನು ಮಾಡಿಸ್ಕೊಟ್ಟಿದ್ದೀನಿ. ತುಂಬ ಸಂತೋಷ ಆಯಿತು. ಮುಖ್ಯವಾಗಿ ಒಂದು ಎರಡು ಪ್ರಶ್ನೆ ಕೇಳಿ ನನ್ನ ಮಾತುಗಳನ್ನು ಮುಗಿಸೋಣ ಅಂತ ಇದ್ದೀನಿ. ಸ್ವಚ್ಛ ಭಾರತ ಅಭಿಯಾನದ ಮುಖಾಂತರ ಪ್ರತಿ ಒಂದು ಮನೆ ಮನೆಗೂ ಶೌಚಾಲಯ ಇಲ್ದಿರೋರಿಗೆ ಶೌಚಾಲಯಗಳನ್ನು ಮಾಡಿಕೊಡ್ಬೇಕು ಅಂತ ಕೇಂದ್ರ ಸರ್ಕಾರ ಒಂದು ಕನಸು ನೋಡಿತ್ತು. ನಿರ್ಮಲ್ ಯೋಜನೆ ಮುಖಾಂತರ ಕಾಂಗ್ರೆಸ್ ಪಕ್ಷದಲ್ಲಿ ಇರತಕ್ಕಂಥ ಮಾಜಿ ಶಾಸಕರು, ಇವರು ಕೂಡ ಮುಖ್ಯಮಂತ್ರಿ ಕೂಡ ಒಂದು ನಿರ್ಮಲ್ ಸ್ವಚ್ಛತೆಗೋಸ್ಕರ ಅಂತೇಳ್ಬಿಟ್ಟು ಒಂದು ನಿರ್ಮಲ್ ಯೋಜನೆ ಮುಖಾಂತರ ಮನೆ ಮನೆಗೂ ಶೌಚಾಲಯಗಳನ್ನು ಮಾಡಿಕೊಡ್ಬೇಕು ಅಂತ ಒಂದು ಯೋಜನೆ ತಂದಿತ್ತು. ಎರಡು ಯೋಜನೆಗಳ ಮುಖಾಂತರ ತಾವು ತಮ್ಮ ವತಿಯಿಂದ ಇಲ್ದಿರೋರಿಗೆ ಶೌಚಾಲಯಗಳನ್ನು ಇಲ್ದಿರೋರಿಗೆ ಮಹಿಳಾ ಮುಕ್ತ ಶೌಚಾಲಯ ಮಾಡಬೇಕು ಅಂತ ತಾವು ಕಟ್ಟಿಸ್ಕೊಟ್ಟಿರೋದಂತ ಇಷ್ಟಾಗಿರಲ್ಲ. ನಮ್ಮಲ್ಲಿ ಏನಾಗಿದೆ ಅಂದರೆ, ಇದು ನಮ್ಮದು ವಾರ್ಡ್ ನಂಬರ್ 18ರಲ್ಲಿ ಹೌಸಿಂಗ್ ಬೋರ್ಡು ಅಪ್ಸೆಲ್ ಏರಿಯಾ ಬರುತ್ತೆ. ಹೌದು, ಅಪ್ಸೆಲ್ ಏರಿಯಾ ಇರೋದ್ರಿಂದ ನಾನೇನು ಒಂದು 10% ಮಾತ್ರ ಇಲ್ದಲ್ಲಿ ಇರೋರಿಗೆ ಮಾಡಿಸ್ಕೊಟ್ಟಿದ್ದೀವಿ. ಜಾಸ್ತಿ ಪರ್ಸೆಂಟೇಜ್ ನಮ್ಮಲ್ಲಿ ಶೌಚಾಲಯ ಕಮರ್ಷಿಯಲ್ ಬರ್ತಾರಲ್ಲ, ಕಮರ್ಷಿಯಲ್ ಬರೋದ್ರಿಂದ ಯಾರು ಶೌಚಾಲಯ ಕಟ್ಟಗಳನ್ನು ನಮ್ಮ ವಾರ್ಡಲ್ಲಿ ಕಮ್ಮಿ ಇರೋದ್ರಿಂದ ಆ ಥರ ಅವಶ್ಯಕತೆ ಇರಲಿಲ್ಲ ಇಲ್ಲಿ. ಅದರಿಂದ ಏನು ಮಾಡಿದ್ದೀವಿ, ಅವಶ್ಯಕತೆ ಇಲ್ದಿರೋದ್ರಿಂದ ನಾವು ಮನೆ ಮನೆ ಕಸ ಎತ್ತೋದು, ಗಾಡಿ ಬರ್ತಿದೆ ಎಲ್ಲ ಮನೆ ಮನೆ ಆಟ ಬರ್ತದೆ, ಬೆಳಿಗ್ಗೆ ಟೈಮು 3 ದಿವಸಕ್ಕೊಂದ್ಸರಿ ಬರ್ತದೆ. ಮುಂದಿನ ದಿನದಲ್ಲಿ ಈಗ 4-5 ಆಟ ಪರ್ಚೇಸ್ ಮಾಡಿದ್ದೀವಿ. ಅದನ್ನು ನಮ್ಮ ರೋಡಿಗೆ ಬರಬೇಕು ಅಂದರೆ ಇನ್ನೂ 1-2 ತಿಂಗಳು ಆಗುತ್ತೆ. ಅವಾಗ ಪ್ರತಿದಿನ ಬರುತ್ತೆ ಆಟೋ, ಅವಾಗ ಸ್ವಚ್ಛತೆಗೆ ನಾವು ಅದಕ್ಕೆಲ್ಲ ಆದ್ಯತೆ ಕೊಟ್ಟಿದ್ದೀವಿ. ಪ್ರತಿಯೊಂದು ಮನೆ ಮನೆಗೂ ಏನಾದರೂ ತಾವು ಒಂದು ಡಸ್ಟ್ಬಿನ್ಗಳ ಹತ್ರ ಏನಾರು ಹಂಚಿದ್ದೀರಾ? ಇಲ್ಲ, ಅದನ್ನು ನಾವು ಮಾಡಬೇಕು ಅಂತ ಮುನ್ಸಿಪಲಲ್ಲಿ ಕೈ ತಾಂಡಿದ್ದು. ಅದು ಒಂದು ಕೆಲವು ಕಾರಣಾಂತರ ಟೆಂಡರ್ ಆಗದಲ್ಲೇ ಒಂದು ಸ್ವಲ್ಪ ಪೆಂಡಿಂಗ್ ಇದೆ, ಒಂದು 30-40 ಲಕ್ಷ ರೂಪಾಯಿ. ಅದು ಸ್ವಚ್ಛತೆ ನಾವು ಮನೆ ಮನೆಗೆ ಡಸ್ಟ್ಬಿನ್ ಕೊಡಬೇಕು ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಅದು ಇನ್ನೂ ಅದು ಪ್ರಗತಿಯಲ್ಲಿ ಇಲ್ಲ. ನೆಕ್ಸ್ಟ್ ಇದರಿಂದಲೇ ತಂದು ಆ ಥರ ಪ್ರತಿಯೊಂದು ಮನೆಗೂ ಹಂಚಿದ್ರೆ ಭಾಳ ಒಳ್ಳೇದು. ಯಾಕಂದರೆ ಹಸಿ ಕಸ ಮತ್ತು ಒಣ ಕಸ ಅಂತ ಎಲ್ಲ ಸಿಟಿಗಳಲ್ಲೂ ಕೂಡ, ನಮ್ಮ ತುಮಕೂರು ಸಿಟಿಯಲ್ಲೂ ಕೂಡ ನಾವು ನೋಡಿರೋದಂತಹ ಪ್ರಕಾರ ಪ್ರತಿಯೊಂದು ಮನೆಗೂ ಎರಡೆರಡು ಬಕೆಟ್ಗಳನ್ನು ಹಂಚಿದ್ದಾರೆ, ಡಸ್ಟ್ಬಿನ್ ಅಂತ ಅದಕ್ಕೆ ಹೇಳಲಾಗಿರುತ್ತೆ. ತುಂಬ ಸಂತೋಷದ ಸುದ್ದಿ. ಮುಖ್ಯವಾಗಿ ನಾನು ಒಂದು ಪ್ರಶ್ನೆ ಕೇಳಿ ನನ್ನ ಮಾತುಗಳನ್ನು ಮುಗಿಸೋಣ ಅಂತ ಇದ್ದೀನಿ. ತಾವು ಇಲ್ಲಿವರೆಗೆ ಮಾಡಿರೋದಂಥ ಕೆಲಸ ಕಾರ್ಯಗಳಲ್ಲಿ ತುಂಬ ಮನಸ್ಸಿಗೆ ಮೆಚ್ಕೊಂಡಿರೋದಂತಹ ಕೆಲಸ, ಭಾಳ ಸಂತೋಷ ಪಡೆದಿರೋದಂಥ ಕೆಲಸ ಆದರೆ ಯಾವುದಾಗಿರುತ್ತೆ? ನನಗೆ ಟೋಟಲಿ ಇಲ್ಲಿ ಅಭಿವೃದ್ಧಿ ಆಗಿರೋದ್ರ ಬಗ್ಗೆ. ಹೌದು, ಟೋಟಲಿ ನನಗೆಲ್ಲ ಮೆಚ್ಚುಗೆ ಅಂತಂದರೆ ಕುಡಿಯೋ ನೀರು ಕೊಟ್ಟಿದ್ದೀನಿ ಅನ್ನೋದು ಒಂದು ಮನಸ್ಸು ನನಗೆ ಸಮಾಧಾನ ಇದೆ. ಸ್ವಚ್ಛತೆ ಇದು, ಆಮೇಲೆ ಲೈಟು, ಆಮೇಲೆ ಸೊಸೈಟಿ ಜನಗಳಿಗೆ ಎಲ್ಲ ಹೋಗೋದು ಹೊತ್ಕೊಂಬರೋ ಇಲ್ಲೇ ತಾಣವನ್ನೊಂದು ಇದೆ, ಆಮೇಲೆ ಎಲ್ಲ ಕಡೆ ರಸ್ತೆ ಇದೆ ಚರಂಡಿಗಳು ಕಟ್ಕೊಂಡು ಸಮಸ್ಯೆ ಆಗುತ್ತಿದ್ದು, ಅವೆಲ್ಲ ಡ್ರೈನ್ ಮಾಡಿಸಿದ್ದೀನಿ. ಆಮೇಲೆ ಸಾಕಷ್ಟು ಇನ್ನು ನನಗೆ ಮಾಡಿರೋ ಶುದ್ಧ ನೀರು, ಕುಡಿಯೋ ನೀರು, ಇವ ಜನಗಳಿಗೆ ಆರೋಗ್ಯ ನೀರು ಇರಬೇಕು. ಇವತ್ತು ನಾವೆಲ್ಲ ಹೋಗಿ 25-30 ರೂಪಾಯಿ ಕೊಟ್ಟು ತಂದು ಕುಡಿಯೋವಂಥದ್ದನ್ನು ಅದಾಗ್ದಂಗೆ ನಮ್ಮ ಸಂಸಾರರು ನಾನೊಂದ್ಸರಿ ಕೇಳ್ಕೊಂಡೆ, ಹಿಂಗೆ ಸಹ ನಾನು ಆಡಲ್ಲಿ ಕುಡಿಯೋ ನೀರು ಆಗಬೇಕು ಅಂತ. ಅವ್ರು ಹೇಳಿದ 3-2 ತಿಂಗಳಲ್ಲೇ ಓಪನ್ ಮಾಡಿಸ್ಕೊಟ್ಬಿಟ್ರು ಅವರು, 1-20 ಲಕ್ಷ. ಅದಲ್ದಲ್ಲೇ ನಮ್ಮ ಸಂಸದರು ನನಗೆ ಸಪ್ರೇಟ್ ಅವ್ರ ಗ್ರಾಂಟಲ್ಲಿ, ಸ್ಪೆಷಲ್ ಗ್ರಾಂಟಲ್ಲಿ ನನಗೆ 10 ಲಕ್ಷ ರೂಪಾಯಿ ವಾರ್ಡಲ್ಲಿ ಅಭಿವೃದ್ಧಿ ಮಾಡೋಕೆ ಕೊಟ್ಟಿದ್ರು ಒಂದ್ಸರಿ ಸಂಸದರು. ನಮ್ಮ ಅದು ಕುಣಿಗಲ್ಲ ನಮ್ಮ ತಾಲೂಕಲ್ಲಿ ನಮ್ಮ ಸಂಸದರು ಅವರು ಮೆಚ್ಚುಗೆ ಹೆಂಗಿದೆ ಅಂದರೆ, ಅವರು ಕೆಲಸ ಹೆಂಗಿದೆ ಅಂದರೆ, ಅವರು ನಾವು ಅವರು ಅಭಿವೃದ್ಧಿ ನೋಡಿ ನಾವು ಅದರಲ್ಲೂ ಕೂಡ ಅವರು ನೋಡಿ ನಾವು ಎಷ್ಟೋ ಸುಮಾರು ಕಲಿತಾ ಇದ್ದೀವಿ. ಅಷ್ಟು ಕೂಡ ಅವರು ನಮಗೆ ಒತ್ತಡ ಕೊಡ್ತಾರೆ, ನೋಡಪ್ಪ ನೀವು ಬೆಳಿಗ್ಗೆ ಇದ್ದರೆ ನಿಮ್ಮ ಜನಗಳ ಸೇವೆ ಮಾಡ್ಬೇಕು, ನೀವು ಜನಗಳ ಹತ್ರ ಇರಬೇಕು, ಜನಗಳ ಮಧ್ಯೆ ಇರಬೇಕು. ಅಭಿವೃದ್ಧಿ ಅಂದರೆ ಅದು ನೀವು ಬರೇ ಇದು ಮಾಡ್ಕೊಂಡು ಒಂದು ಮಾಡಿ ಅದು ತಾಕೀತು ಕೊಡ್ತಾರೆ, ಅವೆಲ್ಲ ಅವ್ರ ಮಾರ್ಗದರ್ಶನದಲ್ಲಿ ನಾವು ಕೊಡ್ತಾ ಇದ್ದಾರೆ. ಅವರು ಏನು ಸಲಹೆ ಕೂಡ ಅದ್ರ ಪ್ರಕಾರ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಸಂತೋಷ ಆಯಿತು. ಸುಮಾರು ವಿವರಗಳು ಕೇಳೋಣ ಅನ್ನಿಸ್ತಾ ಇತ್ತು. ಸಮಯ ಭಾಳ ಕಡಿಮೆ ಇರೋದ್ರಿಂದ ನಮ್ಮ ನಿಮ್ಮ ಮಾತುಗಳು ಇಲ್ಲಿಗೆ ಮುಕ್ತಾಯ ಮಾಡಿ, ನಮ್ಮ ನಿಮ್ಮ ಮಾತು ನೋಡ್ತಾ ಇರುವ ಕೇಳ್ತಾ ಇರುವ ನಮ್ಮ ವೀಕ್ಷಕರ ಪರವಾಗಿ ಹಾಗೂ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್
ಪಾಲಿಟಿಷಿಯನ್ಸ್ ಇನ್ ಇಂಡಿಯಾ .com ಎಟ್ ಸೋಷಿಯಲ್ ಮೀಡಿಯಾ ಪರವಾಗಿ ತಮಗೆ ಧನ್ಯವಾದಗಳು. ವೀಕ್ಷಕರೇ, ತಾವು ವೀಕ್ಷಿಸಿದಿರಿ ತುಮಕೂರು ಜಿಲ್ಲೆಯ ಕುಣಿಗಲ್ ಪುರಸಭೆ ವಾರ್ಡ್ ನಂಬರ್ 18 ಹಾಲಿ ಸದಸ್ಯರು, ಮತ್ತೆ ಸತತವಾಗಿ ಎರಡು ಬಾರಿ ಇದೇ ವಾರ್ಡಿನ ಸದಸ್ಯರಾಗಿ ಸೇವೆಗಳನ್ನು ಸಲ್ಲಿಸ್ತಾ ಬಂದಿರುವಂತಹ, ಹಾಗೂ 2000 ಇಸ್ವಿದಿಂದಲೂ ಹಲವಾರು ವರ್ಷಗಳಿಂದಲೂ ಸಮಾಜ ಸೇವೆಗಳಲ್ಲಿ ಪಡೆದಿರುವಂತಹ ಸನ್ಮಾನ್ಯ ಶ್ರೀ ಕೆಂಪಣ್ಣ ಅಲಿಯಾಸ್ ಪಾಪಣ್ಣನವರ ಮಾತುಗಳನ್ನು ತಾವು ಕೇಳಿದಿರಿ. ಇನ್ನಷ್ಟು ವಿವರಗಳು, ಇನ್ನಷ್ಟು ಸುದ್ದಿಗಳನ್ನು ಇವರ ಬಗ್ಗೆ ತಿಳಿಯಲು ಲಾಗಾನ್ ಮಾಡಿ www.politicians.in.india.com. ಜೈ ಹಿಂದ್, ಜೈ ಕರ್ನಾಟಕ.